राम सेतु विशेष कार्यक्रम के स्वागत नानु पवित्र भगवान श्री राम हिंदू आराध्य दैव रामन कुरितु नम पुराण शासन महत्व उल्लेखविदे रामने निर्मिसिद राम सेतु एंदु ईग नासाद विज्ञानी दृढ़पडिसिद्दारे आदरे ई सेतुविय आ महान कार्यसूची हेगित्तु गोत्ता नीवे नोडि ಭಾರತ ಋಷಿ ಮುನಿಗಳ ತವರು. ಇಲ್ಲಿರುವ ಅನೇಕ ಪ್ರಾಚೀನ ಸಂಪ್ರದಾಯ ಮತ್ತು ಶ್ರೀಮಂತ ಸಂಸ್ಕೃತಿ ಬೇರೆಲ್ಲೂ ಕಾಣಸಿಗದು. ರಾಮನಿಂದ ರಾಮಾಯಣ ಆಗಿದ್ದು ಎಷ್ಟು ಸತ್ಯವೋ, ರಾಮನಿಂದ ರಾಮ ಸೇತುವೆ ನಿರ್ಮಾಣಗೊಂಡಿದ್ದು ಅಷ್ಟೇ ಸತ್ಯ ಅನ್ನುತ್ತಿವೆ ಹಲವಾರು ಸಂಶೋಧನೆಗಳು. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರ. ಭಗವಾನ್ ಶ್ರೀರಾಮನ ಅಸ್ತಿತ್ವದ ಪ್ರತೀಕ ರಾಮ ಸೇತು. ಶ್ರೀರಾಮನ ಸೇನೆಯೇ ಈ ಸೇತುವೆಯನ್ನು ನಿರ್ಮಾಣ ಮಾಡಿದೆ ಎಂಬುದು ಹಿಂದುಗಳ ಬಲವಾದ ನಂಬಿಕೆ. ಇದು ಸುಮಾರು 77,50,000 ವರ್ಷಗಳ ಹಳೆಯದು ಎಂಬುದಾಗಿ ನಾಸಾ ಕೂಡ ಒಪ್ಪಿಕೊಂಡಿದೆ. ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ. ಆ ಕಾಲದಲ್ಲಿ ಶ್ರೀಲಂಕಾದಲ್ಲಿ ಮನುಷ್ಯರು ಜೀವಿಸುತ್ತಿದ್ದರು ಎಂಬುದು ಕೂಡ ಅಧ್ಯಯನದಿಂದ ತಿಳಿದು ಬಂದಿದೆ. 300 ವರ್ಷಗಳ ಹಿಂದೆ ಜನರು ಈ ಸೇತುವೆಯನ್ನು ಬಳಕೆ ಮಾಡುತ್ತಿದ್ದರು ಮತ್ತು ಈ ಸೇತುವೆ ಶ್ರೀಲಂಕಾ ಮತ್ತು ಭಾರತದ ಜನರ ನಡುವಿನ ಕೊಂಡಿಯಂತಿತ್ತು ಎಂಬುದಕ್ಕೆ ಹಲವಾರು ಉಲ್ಲೇಖಗಳು ದೊರಕಿವೆ. ಸೈನ್ಸ್ ಚಾನೆಲ್ ಈ ಕಾರ್ಯಕ್ರಮದ ಪ್ರೋಮೋವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು, ಈ ಸೇತುವೆ ನೈಸರ್ಗಿಕವಾಗಿ ನಿರ್ಮಾಣವಾಗಿದ್ದಲ್ಲ, ಬದಲಿಗೆ ಇದು ಮಾನವನ ನಿರ್ಮಿತ ಎಂದು ಹೇಳಿದೆ. ನಾಸಾದ ಫೋಟೋಗಳನ್ನು ಉದಾಹರಣೆಯಾಗಿ ನೀಡಿ 50 ಕಿಲೋಮೀಟರ್ ಉದ್ದದ ಈ ಸೇತುವೆ ಮಾನವ ನಿರ್ಮಿತವಾದದ್ದು ಎಂದು ಕಾರ್ಯಕ್ರಮದಲ್ಲಿ ಅಮೆರಿಕದ ಪುರಾತತ್ವ ಶಾಸ್ತ್ರಜ್ಞರು ಹೇಳಿದ್ದಾರೆ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ಮರಳಿನ ಮೇಲಿರುವ ಕಲ್ಲುಗಳು ಮರಳಿಗಿಂತ ಹಿಂದಿನ ಕಾಲದ್ದಾಗಿರುವುದರಿಂದ ಕಥೆಯಲ್ಲಿ ಹೆಚ್ಚಿನದೇನೋ ಇದೆ ಎಂದು ಪ್ರೋಮೋದಲ್ಲಿ ಅಮೆರಿಕದ ಪುರಾತತ್ವ ಶಾಸ್ತ್ರಜ್ಞರೊಬ್ಬರು ಹೇಳುವುದನ್ನ ಕೇಳಬಹುದು. ಇದರ ಆಧಾರದ ಮೇಲೆ ಹೇಳುವುದಾದರೆ, ಮರಳು ನೈಸರ್ಗಿಕವಾಗಿ ರಚನೆಯಾಗಿದ್ದು 7,000 ವರ್ಷಗಳಷ್ಟು ಹಳೆಯದ್ದು ಎನ್ನಲಾದ ಕಲ್ಲುಗಳನ್ನ ಅದರ ಮೇಲೆ ಇರಿಸಲಾಗಿದೆ ಎಂದು ಹೇಳಲಾಗಿದೆ. ರಾಮ ಸೇತುವೆ ಇರುವಿಕೆಯ ಗೊಂದಲಗಳಿಗೆ ನಾಸಾ ತೆರೆ ಎಳೆದಿದೆ. ರಾಮ ಸೇತು ಮಾನವ ನಿರ್ಮಿತವೇ ಹೊರತು ನೈಸರ್ಗಿಕವಾದದ್ದಲ್ಲ ಎಂದು ಹೇಳಿದೆ. ರಾಮ ಎಷ್ಟು ಸತ್ಯನು, ರಾಮ ಸೇತು ಅಷ್ಟೇ ಸತ್ಯ ಅನ್ನೋದು ರಾಮನ ಭಕ್ತರ ಬಲವಾದ ನಂಬಿಕೆ.